ನಮಸ್ಕಾರ ವೀಕ್ಷಕರೇ, ಸಾಚಿ ಟಿವಿಗೆ ಸ್ವಾಗತ. ನಾನು ಹರ್ಷಿತಾ. ಆ ಕೂಸಿಗಿನ್ನು ಆಡುವ ವಯಸ್ಸು. ಈ ಪುಟ್ಟ ವಯಸ್ಸಲ್ಲೇ ತಾಯಿಯ ಯೋಗಕ್ಷೇಮ ವಿಚಾರಿಸುವ ಹೊನೆ ಮಗುವಿನ ಹೆಗಲೇರಿದೆ. ಮಕ್ಕಳು ದೊಡ್ಡವರಾದರೂ ತಾಯಿಗೆ ಮಾಡಿದ ಸೇವೆಯನ್ನು 6 ವರ್ಷದ ಮಗು ಮಾಡ್ತಿರೋದನ್ನು ನೋಡಿದ್ರೆ ಎಂಥ ಕಲ್ಲು ಹೃದಯವೂ ಕರಗುತ್ತೆ. ಕಾಮಾಲೆಯ ಅಶಕ್ತಿಯಿಂದ ನಿತ್ರಾಣವಾಗಿ ಜಿಲ್ಲಾಸ್ಪತ್ರೆಯಲ್ಲಿ ಹಾಸಿಗೆ ಹಿಡಿದಿರುವ ತಾಯಿಯ ಆರೈಕೆಯನ್ನು ಈ ಕೂಸು ಮಾಡ್ತಿದೆ. ಬನ್ನಿ, ಪುಟ್ಟ ಬಾಲಕಿಯ ದೊಡ್ಡತನದ ಸ್ಟೋರಿಯನ್ನು ನೋಡ್ಕೊಂಡು ಬರೋಣ. ತಾಯಿಯ ಮುಖದ ಮೇಲಿರುವ ಬೆವರು ಒರೆಸುತ್ತಿರುವ ಮಗು, ರಕ್ತಹೀನತೆ ಅಶಕ್ತತೆಯಿಂದ ಹಾಸಿಗೆ ಹಿಡಿದಿರುವ ತಾಯಿ, ಜೊತೆಗೆ ಯಾರೂ ಇರದಿದ್ದರೂ ಧೃತಿಗೆಡದೆ ತಾಯಿಯ ಆರೋಗ್ಯ ಚೇತರಿಕೆಗೆ ಶ್ರಮಿಸುತ್ತಿರುವ ಪುಟ್ಟ ಕಂದಮ್ಮನನ್ನು ನೋಡಿದ್ರೆ ಕರುಳು ಚುರುಕ್ ಎನ್ನದೇ ಇರಲಾರದು. ಇಂಥ ದೃಶ್ಯ ಕಂಡುಬಂದದ್ದು ಕೊಪ್ಪಳದ ಜಿಲ್ಲಾಸ್ಪತ್ರೆಯಲ್ಲಿ. ಕಾರಟಗಿ ಸಿದ್ದಾಪುರದ ದುರ್ಗಮ್ಮ ತನ್ನ 6 ವರ್ಷದ ಮಗು ಭಾಗ್ಯಾಳನ್ನ ಕರೆದುಕೊಂಡು ಆಸ್ಪತ್ರೆಗೆ ಬಂದಾಗ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾಳೆ. ಈಗ ಮಾತನಾಡಿದ್ದನ್ನ ಮತ್ತೊಂದು ಗಳಿಗೆಯಲ್ಲಿ ಮರೆತು ಬೇರೇನೋ ಮಾತಾಡ್ತಾಳೆ. ಆದರೂ ಮಗುವನ್ನ ಮಾತ್ರ ಬಿಟ್ಟಿರಲಾರಳು. ಆಟ ಆಡುವ ವಯಸ್ಸಿನ 6 ವರ್ಷದ ಭಾಗ್ಯ ತನ್ನ ತಾಯಿಯ ಆರೈಕೆ ಮಾಡ್ತಿರೋದನ್ನ ನೋಡಿದ ಅಕ್ಕಪಕ್ಕದ ರೋಗಿಗಳ ಸಂಬಂಧಿಗಳು 5-10 ರೂಪಾಯಿ ಕೊಟ್ಟರೆ ತಾಯಿಗೆ ಇಡ್ಲಿನೋ ಎಳನೀರೋ ತಂದು ಕುಡಿಸಿ ಉಳಿದರೆ ತಾನು ಕುಡಿದು ಅಮ್ಮನ ಮುಂದೆ ಕೂತು ಆಟ ಆಡ್ತಿರುತ್ತೆ. ಕುಟುಂಬದ ಹಿನ್ನೆಲೆ ಕೇಳಿದ್ರೆ ಭಾಗ್ಯಳ ಅಪ್ಪ ಮತ್ತೊಂದು ಮದುವೆ ಮಾಡಿಕೊಂಡು ಬೇರೆ ಕಡೆ ಇದ್ದಾರೆ ಅಂತ ಮಗು ಹೇಳುವಾಗ ನೋಡುಗರ ಕಣ್ಣಲ್ಲಿ ತೇವಗೊಂಡವು. ಊಟ ತಂದ್ಕೊಡ್ತೀನಿ ಜನತಕ್ಕ, ಯಾರಕತ್ತೆ ಎಳ್ನೀರು ತಂದ್ಕೊಡ್ತೀನಿ. ಇಲ್ಲ, ಇನ್ನೇನು ಮಾಡ್ಕೊಂಡಾನ. ಕಳೆದ 3-4 ದಿನಗಳ ಹಿಂದೆ ದುರ್ಗಮ್ಮ ಆಸ್ಪತ್ರೆಗೆ ಬಂದು ದಾಖಲಾಗಿದ್ಲು. ನಿನ್ನೆಯಷ್ಟೇ ಆರಾಮ ಆಗ್ತೇನೆ, ನಮ್ಮೂರಿಗೆ ಹೋಗ್ತೀನಿ ಅಂತ ಡಿಸ್ಚಾರ್ಜ್ ಕೂಡ ಆಗಿದ್ಲು. ರಾತ್ರಿ 12 ಗಂಟೆಗೆ ಬಂದು ಆಸ್ಪತ್ರೆಯ ಮಹಿಳಾ ರೋಗಿಗಳ ಕೊಠಡಿಯ ಹೊರಗೆ ಬಂದು ಮಗು ಸಮೇತ ಮಲಗಿದ್ಲು. ಆಸ್ಪತ್ರೆಯ ಸಿಬ್ಬಂದಿ ಮತ್ತೆ ಆಕೆಯನ್ನ ಆಸ್ಪತ್ರೆಗೆ ದಾಖಲಿಸಿಕೊಂಡು ಚಿಕಿತ್ಸೆ ಮುಂದುವರೆಸಿದ್ದಾರೆ. ಪುಟ್ಟ ಮಗು ಇರೋದ್ರಿಂದ ದುರ್ಗಮ್ಮಳ ಆರೋಗ್ಯ ಸ್ಥಿತಿಯನ್ನ ಅವಳ ಎದುರು ಹೇಳಲಾಗದು. ಕುಟುಂಬದ ಯಾರೂ ಆಕೆಯನ್ನ ನೋಡಲು ಬಂದಿಲ್ಲ. ಹಾಗಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ತಿಳಿಸಿದ್ದೇವೆ, ಜೊತೆಗೆ ಪೊಲೀಸರಿಗೂ ಈ ಬಗ್ಗೆ ಮಾಹಿತಿ ನೀಡಿದ್ದೇವೆ ಅಂತ ವೈದ್ಯರು ತಿಳಿಸಿದ್ರು. ದುರ್ಗಮ್ಮ ಅಂತ ಹೇಳಿ 40 ವರ್ಷದವರು, ಇವತ್ತು ಬೆಳಿಗ್ಗೆ ಇಲ್ಲಿ ಹಾಸ್ಪಿಟಲ್ ಕಾರಿಡಾರ್ ಅಲ್ಲಿ ಮಲ್ಕೊಂಡಿದ್ರು. ಅವರು ನಾವು ಏನು ಅಂತ ವಿಚಾರ ಮಾಡಿದಾಗ ಅವರು ಯಾವುದೇ ರೀತಿಯಲ್ಲಿ ಸ್ಪಂದಿಸ್ತಿರ್ಲಿಲ್ಲ. ಅವ್ರದ್ದು ಬಟ್ಟೆ ಮತ್ತು ಅವರಿರೋ ಕೂದಲುಗಳು ಅವೆಲ್ಲ ನೋಡಿದಾಗ ಸ್ವಲ್ಪ ಏನೋ ಮಾನಸಿಕ ಅಸ್ವಸ್ಥತೆ ಥರ ಕಾಣ್ತಾ ಇದ್ರು. ಜೊತೆಗೆ ಒಂದು 5 ವರ್ಷದ ಮಗು ಕೂಡ ಅವ್ರ ಜೊತೆಯಲ್ಲಿತ್ತು. ಹಾಗೆ ವಿಚಾರ ಮಾಡಿದಾಗ ಅವರು ಸ್ವಲ್ಪ ಹೆಚ್ಚಿಗೆ ಪರೀಕ್ಷೆ ಮಾಡಿ ನೋಡಿದಾಗ ಮನಸ್ಸಿಗೆ ಅಸ್ವಸ್ಥತೆ ಹೆಚ್ಚು ಕಂಡು ಬರ್ತಾ ಇತ್ತು. ಮತ್ತು ಇನ್ನೂ ಕಾರಿಡಲ್ ಇರೋದಕ್ಕೋಸ್ಕರ ನಾವು ಅವರನ್ನು ಅಡ್ಮಿಟ್ ಮಾಡಿಕೊಂಡು ಹಾಸ್ಪಿಟ್ಲಿಗೆ ಒಂದು ಪೊಲೀಸ್ ಇಂಟಿಮೇಷನ್ ಅಂತ ಕೊಟ್ವಿ. ತಾಯಿ ಮಗುವಿನ ಕರುಣಾಜನಕ ಸ್ಥಿತಿಯನ್ನು ಪತ್ತೆ ಹಚ್ಚಿದ ಪ್ರಗತಿಪರರು ತಾಯಿ ಮಗುವಿನ ಬೆನ್ನಿಗೆ ನಿಂತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮೌಖಿಕ ದೂರು ನೀಡಿದ ಬಳಿಕ ಪ್ರಕರಣ ಗಂಭೀರತೆಗೆ ಪಡೆದಿದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ನಿತ್ಯ ಜಿಲ್ಲಾಸ್ಪತ್ರೆಗೆ ಬಂದರೆ ಇಂಥ ಪ್ರಕರಣಗಳು ಸಿಕ್ಕೇ ಸಿಗ್ತವೆ. ಇಂಥ ದಿಕ್ಕಿಲ್ಲದ ವ್ಯಕ್ತಿಗಳಿಗೆ ಆಶ್ರಯ ನೀಡುವಲ್ಲಿ ಇಲಾಖೆಗೆ ಶ್ರಮಿಸಬೇಕು ಎಂದು ಪ್ರಗತಿಪರರು ಆಗ್ರಹಿಸಿದರು. ಸರ್, ದುರ್ಗಮ್ಮ ಅನ್ನೋ ಒಂದು ಪೇಷೆಂಟು, ಅವ್ರು ಗಂಗಾವತಿ ತಾಲೂಕಿನವರು, ಬಂದಿದ್ದಾರೆ 2-3 ದಿವಸ ನೋಡಿದ್ದಾರೆ. ಅದಾದಮೇಲೆ ಅವ್ನು ಡಿಸ್ಚಾರ್ಜ್ ಮಾಡಿ ಹೊರಗೆ ಕಳಿಸಿದ್ರೆ ಡಿಸ್ಚಾರ್ಜ್ ಮಾಡೋದಂದ್ರೆ ಏನು ಅದರ ಅರ್ಥ ಅಂತಂದರೆ ಸಂಪೂರ್ಣವಾಗಿ ರೋಗಿ ಆರೋಗ್ಯ ಆದಮೇಲೆ ಅವ್ರು ಡಿಸ್ಚಾರ್ಜ್ ಮಾಡಬೇಕು, ಅದು ತತ್ವ, ಆರೋಗ್ಯದ ತತ್ವ. ಬಟ್ ಇಲ್ಲಿ ಹಾಗಾಗಿಲ್ಲ. ಇಲ್ಲಿ ಹೊರಗೆ ಹಾಕಿದ ಮೇಲೆ 4 ದಿವಸ ಅಮ್ಮ ಅಲ್ಲಿ ಬಿದ್ದಲ್ಲೇ ಬಿದ್ದಿದೆ. ಒಂದು ಮಗು, ಚಿಕ್ಕ ಮಗು ಇದೆ, 7 ವರ್ಷ 6 ವರ್ಷ ಮಗು ಇದೆ. ಅದು ಆ ಮಗು ಆ ತಾಯಿಯನ್ನು ಕಾಳಜಿ ಮಾಡುವಂಥದ್ದು ನಾವು ನೋಡ್ತಿದ್ದೀವಿ.
ಕಲೆ ಹೇಳ್ದಂಗೆ ಈ ಈ ಜವಾಬ್ದಾರಿನ ಮಹಿಳಾ ಮಕ್ಕಳ ಇಲಾಖೆ ಮತ್ತು ಆರೋಗ್ಯ ಇಲಾಖೆ ಇವೆರಡೂ ಗಮನಿಸಬೇಕು. ದುರ್ಗಮ್ಮ ನೋಡಲು ಅಶಕ್ತಳಾಗಿದ್ಲು. ಆಕೆಯ ದೇಹದಲ್ಲಿ ಆಲ್ಕೋಹಾಲಿಕ್ ಅಂಶವೂ ಸೇರಿರುವ ಶಂಕೆ ಇದೆ. ರಕ್ತ ಪರೀಕ್ಷೆಗೆ ನೀಡಲಾಗಿದ್ದು ವರದಿ ಬಂದ ಬಳಿಕ ಮಾತ್ರ ಅದನ್ನು ದೃಢಪಡಿಸಲು ಸಾಧ್ಯ. ಒಮ್ಮೆ ಗಾರೆ ಕೆಲಸ ಮಾಡ್ತೀನಿ ಅನ್ನುವ ದುರ್ಗಮ್ಮ ಮತ್ತೊಮ್ಮೆ ಹುಲಗಿಯ ಹೊಟ್ಟೆಯಲ್ಲೊಂದರಲ್ಲಿ ಕೆಲಸ ಮಾಡ್ತೀನಿ ಅಂತಾಳೆ. ಆಕೆಯ ಮಾತು ಕೇಳಿದ್ರೆ ಮಾನಸಿಕ ಅಸಮತೋಲನ ಸ್ಪಷ್ಟ. ಜೊತೆಗೆ ಈ ಪುಟ್ಟ ವಯಸ್ಸಲ್ಲಿ ಬಾಲಕಿಗೆ ದೊಡ್ಡ ಹೊಣೆ, ಅದನ್ನ ನಿಭಾಯಿಸುವ ಗುಣ ನೋಡಿದ್ರೆ ಮಕ್ಕಳು ತಾಯಿಯನ್ನ ಹೇಗೆ ನೋಡಿಕೊಳ್ಳಬೇಕು ಎಂಬುದಕ್ಕೆ ಭಾಗ್ಯ ನಿದರ್ಶನವಾಗುತ್ತಾಳೆ ಎಂದರೆ ಅತಿಶಯೋಕ್ತಿ ಅನಿಸದು. ದುರ್ಗಮ್ಮ ನಮ್ದು ಕಾಟಿ ಸಿದ್ದಾಪುರ ಯಾವ ಬರೋದಿಲ್ಲ ಸರ್, ಜಾಸ್ತಿ ತೋರಿಸ್ಕೊಳೋದಿಲ್ಲ. ಅದಕ್ಕೆ ಒಮ್ಮೆ ದೇಮ್ಮ ಚಕ್ರ ಬಂದು ಹೊತ್ಕೊಂಡ್ಬಿಟ್ಟು ಕಣ್ಣು ಹೋಗಿಬಿಟ್ಟಿದ್ದು. ನನ್ನ ಜೊತೆಗೆ ಯಾರ ಪಕ್ಕದಲ್ಲಿ ಅಣ್ಣವ್ರು ಕರ್ಕೊಂಡು ಇದ್ದರು. ನನ್ನ ಮಗಳು ಸರ್ ಭಾಗ್ಯಶ್ರೀ. ಹೌದು ಸರ್. ಇಲ್ಲ ಸರ್, ಅವ್ರು ಹೊಟ್ಟೆ ಫುಲ್ಕ್ ಹೋಗಿದ್ದಾರೆ ಆಚೆ.